ಅದ್ರ ಬಗ್ಗೆ ಚರ್ಚೆ ಇಲ್ಲ. ನಾಳೆ ಮುಖ್ಯಮಂತ್ರಿಗಳಿಗೆ ಒಂದು ಅಭಿನಂದನಾ ಸಮಾರಂಭ ಇಟ್ಟಿದ್ದಾರೆ, ಆ ಸಮಾಜದಿಂದ ಕೇಳ್ಬೋದು ಅಂತಕ್ಕಂಥ ನಿರೀಕ್ಷೆ ಇದೆ. ತಪ್ಪೇನಿಲ್ಲ, ಎಲ್ಲ ಸಮಾಜದವ್ರಿಗೆ ಲೋಕಸಭೆಯಲ್ಲಿ ನಮ್ಮ ಸಮಾಜದ ಪ್ರತಿನಿಧಿಗಳು ಇರಬೇಕು ಅಂತೇಳಿ ಅವರ ಅಪೇಕ್ಷೆ ಇದೆ. ಆ ಅಪೇಕ್ಷೆಗೆ ಅನುಗುಣವಾಗಿ ನಾಳೆ ಅವರು ಮನವಿ ಕೊಟ್ಟರು ಕೂಡ ತಪ್ಪೇನಿಲ್ಲ. ಶಿವಮೊಗ್ಗ ಗಲಾಟೆ ಪ್ರಕರಣದಲ್ಲಿ ಈಶ್ವರಪ್ಪ ಅವರು ನಿಮ್ಮ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ರು. ಈಶ್ವರಪ್ಪನವರು ಮೊದಲಿನಿಂದಲೂ ಇಂಥ ಒಂದು ಆರೋಪಗಳನ್ನು ಮಾಡ್ತಕ್ಕಂಥದ್ದು ಏನು ಹೊಸದಾಗಿ ಅಲ್ಲ. ಅದು ಅವರು ಆಡಳಿತ ಪಕ್ಷದಲ್ಲಿ ಮಂತ್ರಿ ಇದ್ದಾಗೂ ಕೂಡ ಆಡಳಿತ ಪಕ್ಷದ ಸರ್ಕಾರದ ಮೇಲೆ ಮತ್ತು ಮುಖ್ಯಮಂತ್ರಿಗಳ ಮೇಲೂ ಕೂಡ ಅನೇಕ ಬಾರಿ ಆಪಾದನೆಗಳನ್ನು ಮಾಡಿರ್ತಕ್ಕಂಥದ್ದು. ಈ ವಿರೋಧ ಪಕ್ಷದಲ್ಲಿ ಮಾಡಿರ್ತಕ್ಕಂಥದ್ದು ಏನು ಹೊಸದಲ್ಲ, ಮಾಡ್ತಾ ಇರ್ತಾರೆ. ಅಂದರೆ ಕಾಂಗ್ರೆಸ್ ಸರ್ಕಾರ ಅವರು ಹಿಂದುತ್ವದ ಮೇಲೆ ಆಧಾರದ ಮೇಲೆ ಚುನಾವಣೆಗಳನ್ನು ಮಾಡ್ತಾರೆ. ಕಾಂಗ್ರೆಸ್ ಪಕ್ಷ ಎಲ್ಲ ಸಮಾಜದ ಜನರನ್ನು ಒಟ್ಟಿಗೆ ತಗೊಂಡು ಹೋಗಬೇಕು ಅಂತಕ್ಕಂಥ ಕಾಂಗ್ರೆಸ್ ನಿಲುವು, ಅವ್ರ ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ರಲ್ಲಿ ಅವ್ರು ಹೇಳಿರ್ತಕ್ಕಂಥ ಭಾರತದಲ್ಲಿ ಹೇಳಿದ್ದಾರೆ ಅನ್ನೋದು ನನಗಿನ್ನೂ ಭಾಳ ಸ್ಪಷ್ಟವಾಗಿಲ್ಲ. ಎರಡು ದಿವಸದಲ್ಲಿ ಬೆಂಗಳೂರಲ್ಲಿ ಭೇಟಿ ಆಗ್ತಕ್ಕಂಥ ಒಂದು ಸನ್ನಿವೇಶ ಇದೆ, ಬೇರೆ ಒಂದು ಕೆಲಸದ ನಿಮಿತ್ತವಾಗಿ. ಯಾವ ಅರ್ಥದಲ್ಲಿ ಹೇಳ್ತಾರೆ ಮತ್ತು ಅವ್ರ ಬಗ್ಗೆ ಅವ್ರಿಗೇನು ಮಾಹಿತಿ ಇದೆ ಅಂತಕ್ಕಂಥದ್ದು ತಿಳ್ಕೊಂಡು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾರೆ.